ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ನನಗೆ ಈಗ ಆಕ್ಸಿಡೆಂಟ್ ಆಗಿ ತುಂಬ ತೊಂದರೆ ಆಗಿತ್ತು. ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ. ನನಗಾಗಲಿ ಆಕ್ಸಿಡೆಂಟ್ ಆಗಿ 8 ತಿಂಗಳಾಯಿತು. 8 ತಿಂಗಳಿಂದ ಹಿಂಗೆ ಸರ್ ನನಗೆ ಯಾರೋ ನನಗೆ ಹೆಲ್ಪ್ ಇರಲಿಲ್ಲ. ಆರ್ಥಿಕ ಸಮಸ್ಯೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ಹಂಗಾಗಿ ನಾನು ಹಿಂಗೆ ಅವ್ರವ್ರನ್ನ ವಿಚಾರಿಸಿದ್ದೆ. ಹಿಂಗೆ ಮಹಾಕಾಳಿ ಬಾಬು ಅನ್ನೋರು ಅವರು ಹೇಳಿ ಹಿಂಗೆ ಜೈ ಫೌಂಡೇಶನ್ ಅಂತ ಒಂದು ಇದಿದೆ, ಸಂಸ್ಥೆ ಇದೆ, ಅವರು ಇದಕ್ಕೆ ಹೋಗಿ ಕೇಳ್ಕೊಪ್ಪ ಇದು ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ನಾವು ಹೋಗಿ ಅವ್ರನ್ನ ಕೇಳ್ಕೊಂಡು ಕೇಳಿದ ತಕ್ಷಣ ನನಗೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನನಗೆ ಆಂಬ್ಯುಲೆನ್ಸ್ಗಾಗಲಿ ಏನೊಂದಕ್ಕೆ ಆಗಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗೋಷ್ಟು ನನಗೆ ದುಡ್ಡಿರಲಿಲ್ಲ. ಹಂಗಾಗಿ ನನಗೆ ತೊಂದರೆ ಸಿಕ್ಕಾಪಟ್ಟೆ ತೊಂದರೆಯಲ್ಲೇ ಇದ್ದೆ ನಾನು. ಹಂಗಾಗಿ ಅವ್ರು ಹೆಲ್ಪ್ ಮಾಡಿ ಇದು ಮಾಡಿದ್ದಾರೆ. ಮತ್ತು ನನಗೆ ಬಾಡಿಗೆ ಕಟ್ಟೋಕ್ಕೂ ಆಗ್ತಾ ಇಲ್ಲ, ಮನೆ ನಡೆಸೋದು ತುಂಬ ಕಷ್ಟ ಐತೆ. ಹಂಗಾಗಿ ನನಗೆ ಜೇಪ್ ಫೌಂಡೇಶನ್ ಅನ್ನೋದ್ರಿಂದಲೇ ನನಗೆ 1-3 ಸಾವಿರ ತಿಂಗಳ ತಿಂಗಳ ಕೊಡ್ತಾ ಇದ್ದಾರೆ ಮನೆ ಹೆಲ್ಪಿಗೆ ಅಂತ. ಹಂಗಾಗಿ ನಾನು ಸಿಕ್ಕಾಪಟ್ಟೆ ತೊಂದರೆ ಇಟ್ಕೊಂಡು ಭಾಳ ನೋವು ತಿಂದ್ಬಿಟ್ಟಿದ್ದೀನಿ. ನನಗೆ ಎಲ್ಲ ರೀತಿನೂ ನನಗೆ ಜೇಪ್ ಫೌಂಡೇಶನ್ ಕಡೆಯಿಂದ ಹೆಲ್ಪ್ ಆಗಿದ್ದು. ಆಮೇಲಿಂದ ನಾನು ಅದಕ್ಕೆ ಫಸ್ಟು ಎಲ್ಲರನ್ನು ಸುಮಾರು ಜನಕ್ಕೆ ರಾಜಕೀಯ ಇರ್ತೀನಿ ಅವ್ರನ್ನ ಎಲ್ಲರನ್ನು ಕೇಳಿದೆ. ನಮ್ಗೆ ಯಾರು ಮುಂದೆ ಬಂದು ಹೆಲ್ಪ್ ಮಾಡಲಿಲ್ಲ. ಯಾರಿದ್ರು ಸಂಘ ಸಂಸ್ಥೆಗಳಲ್ಲಿ ಯಾರು ಬಂದು ಏನು ಇದು ಮಾಡಲಿಲ್ಲ. ನನಗೆ ಪ್ರತಿಯೊಂದು ಮಾಡಿದ್ದೆ ಈಗ ಜೈ ಫೌಂಡೇಶನ್ ಅವರು. ಹಾಗಾಗಿ ನಮ್ಮ ಮನೆಯವ್ರು ಬೇರೆ ಹೋಗಿದ್ರು. ನಮ್ಮ ಮನೆಯವ್ರು ಹೋಗಿ ಕೇಳ್ತಿದ್ದಂಗೆ ಅವ್ರು ಅರ್ಧ ರಾತ್ರಿ ಆಗಲಿ ಅಮ್ಮ ನಮ್ಗೆ ಫೋನ್ ಮಾಡ್ರಿ, ಏನೇ ತೊಂದರೆ ಇದ್ರು ನಮ್ಗೆ ಫೋನ್ ಮಾಡ್ರಿ, ಏನೇ ಇದ್ರು ನಾವು ನೋಡ್ಕೊತೀವಿ ಅಂತೇಳಿ ಧೈರ್ಯ ಕೊಟ್ಟು ನಮಗೆ ಮುಂದಕ್ಕೆ ಬಂದು ಭಾಳ ಹೆಲ್ಪ್ ಮಾಡಿ ತುಂಬ ಹೆಲ್ಪ್ ಆಗಿದೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಹಂಗಾಗಿ ನಾನು ಯಾವತ್ತೂ ಅವ್ರಿಗೆ ಧನ್ಯವಾದ ಚಿರಾಗಿ